स्वागत है आप सभी का एसएस न्यूज में। मैं आपके साथ मुस्कान। जिला कांग्रेस पार्टी ने मांग की कि विजयपुर नगर निगम चुनाव के दौरान मतदाताओं के नाम हटाए जाने के मामले में कड़ी जांच होनी चाहिए। उन्होंने आज मंगलवार को रणदीप को एक अर्जी सौंपी। कांग्रेस नेता अब्दुल हमीद मुशरफ के नेतृत्व में शहर के नए आईबी में एक याचिका को संबोधित करते हुए उन्होंने इन वोटरों के नाम विस्तार से बताए हैं जिनके साथ पिछले नगर निगम चुनाव आईडी कार्ड डिलीट होने का मामला पेश आया था और साथ ही इसमें अधिकारियों और राजनेताओं के हाथ होने की भी खबरें सामने आ रही हैं। और इसके अलावा खबर मिली है कि इस पर कड़ी जांच की मांग को लेकर कांग्रेस के नेता व कार्यकर्ता लगातार इसके पीछे अपनी ओर से कोशिश जारी कर रहे हैं। तो देखिए इस पर एक नजर। ಡಿ ರಣದೀಪ್ ಸಾಹೇಬರು ಬಂದಿದ್ರು, ನಮ್ಮ ಡಿ ಸಿ ಸಾಹೇಬರು, ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಅವರು ಎಲ್ಲ ನಮ್ಮ ಕಾಲೇಜು ವಕೀಲರು ಚಾನ್ಸಲರ್ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು ಭಾರತಿಯವರು ಎಲ್ಲರೂ ಕೂಡಿ ನಾವು ಮನವಿ ಕೊಟ್ಟಿವಿ. ಯಾಕಂದ್ರೆ ನಾಟಾನ್ ಮತ ಕ್ಷೇತ್ರ ಬಿಜಾಪುರದೊಳಗೆ ಓಟ್ ಸೇರ್ಯಾವ ಅವರು ಸೇರಿಲ್ಲಕತ್ತಾರ. ನಾವು ಪ್ರೂಫ್ ಗೂಡ್ ಕೊಟ್ಟಿವಿ, ಇನ್ನೂ ಮುಂದೆ ಪೂರಾ ಪ್ರೂಫ್ ಗೂಡ್ ಕೊಟ್ಟು ಎಲ್ಲ ನಾವು ಚೇಂಜ್ ಮಾಡ್ತೀವಿ. ಈ ಸರ್ಕಾರಿ ನೌಕರಗಳು ಹಂಗೆ ಮಾಡಬಾರ್ದು ಇಲ್ಲಿ, ಯಾಕಂದ್ರೆ ಅವ್ರ ಮ್ಯಾಗ ನಾವು ಆಕ್ಷನ್ ತಗೊಂಡಿವಿ. ಅವರು ಹಂಗೆ ಮಾಡಿದ್ರೆ ಮುಂದೆ ನಾವು ನಾವೇ ಕೇಸ್ ಮಾಡ್ತೀವಿ. ನಿರ್ದೇಶನ ಇದೆ ಚುನಾವಣೆ ಬಂದ್ರೆ ನಾವೆಲ್ಲರೂ ಕೂಡ ಚುನಾವಣೆ ಆಯೋಗದ ಒಂದು ನಿರ್ದೇಶನ ಕೆಳಗೆ ಕೆಲಸ ಮಾಡ್ತೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ನಮ್ಮ ಡಿ ರಣದೀಪ್ ಸಾಹೇಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೂ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ವಿಜಯಪುರಕ್ಕ ಅವರು ಆಗಮಿಸಿದ್ರು. ಇವತ್ತು ಅವರು ಐಬಿ ಒಳಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಬ್ದುಲ್ ಹಮೀದ್ ಮುಶ್ರಿಫಿ ಅವರ ನೇತೃತ್ವದೊಳಗೆ ಅಬ್ದುಲ್ ರಜಾಕ್ ವರ್ತಿ ಗುಣಜ್ಗಿ ಅವರು ಮತ್ತು ಕಾಂಗ್ರೆಸ್ ಇತರ ಪದಾಧಿಕಾರಿಗಳು ಮತ್ತು ಆಯ್ಕೆಯಾದ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿಕೊಂಡು ನಾವು ಒಂದು ಮನವಿ ಮುಖಾಂತರ ಡಿ ರಣದೀಪ್ ಸಾಹೇಬರಿಗೆ ಮತ್ತು ಈ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಗಂಭೀರವಾದ ಮೂರು ವಿಷಯ ಬಗ್ಗೆ ಚರ್ಚೆ ಮಾಡಲಾಯಿತು. ಅದರಲ್ಲಿ ಒಂದು 17,000 ವೋಟರ್ಗಳನ್ನು ಮತದಾರ ಪಟ್ಟಿಯಲ್ಲಿಂದ ಡಿಲೀಟ್ ಮಾಡಿದ್ದು ವಿಷಯ ಒಂದು. ಎರಡನೇದು ನಮ್ಮ 18 ವಯಸ್ಸಕ್ಕಾಗಿದ್ದ ಯುವಕ ಯುವತಿಯರದ ಹೆಸರುಗಳನ್ನು ನಾ ವೋಟರ್ ಲಿಸ್ಟ್ನಲ್ಲಿ ಸೇರ್ಪಡೆ ಮಾಡುವ ಸಲುವಾಗಿ. ಆಮೇಲೆ ಮೂರನೇದು ಕಾರ್ಪೊರೇಷನ್ ಇಲೆಕ್ಷನ್ದಲ್ಲಿ 0 ಅವರ್ಸ್ನಲ್ಲಿ ಅವರು ವೋಟರ್ ಲಿಸ್ಟ್ನಲ್ಲಿಂದ ಹೆಸರನ್ನು ಕೈಬಿಟ್ಟು ಡಿಲೀಟ್ ಅಂತ ಮ್ಯಾನ್ಯುವಲ್ ಸೀಲ್ ಹೊಡೆದು ಡಿಲೀಟ್ ಮಾಡಿದ ಬಗ್ಗೆ ಚರ್ಚೆ ಮಾಡಲಾಯಿತು. ಡಿ ರಣದೀಪ್ ಸಾಹೇಬರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಹಾಗೂ ಎಲ್ಲ ಅವರು ಸಿಬ್ಬಂದಿ ವರ್ಗದವರಿಗೆ ಜೊತೆಗಿಟ್ಟುಕೊಂಡೇ ಸಭೆಯನ್ನು ಮಾಡಿ ಸಭೆಯಲ್ಲಿ ಈಗ ಇನ್ನೂ 2-3 ವಿಸಿಟ್ ಅವ್ರದ್ದು ಮಾಡುವುದು ಇದೆ ಅಂತ ಭರವಸೆ ನೀಡಿ ಮತ್ತು ಯಾವುದೇ ಮತದಾರ ಪಟ್ಟಿಯಲ್ಲಿ ತಾರತಮ್ಯ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದು ಹಾಗೂ ಅಧಿಕಾರಿಗಳದು ಇದ್ದೇ ಇರುತ್ತದೆ ಮತ್ತು ಸಂವಿಧಾನಾತ್ಮಕ ಬಹುಮೂಲ್ಯ ಹಕ್ಕು ಮತ ಚಲಾವಣೆ ಮಾಡುವ ಹಕ್ಕನ್ನು ಯಾವುದೇ ಕಾಲಕ್ಕೂ ಅವರು ಡಿಲೀಟ್ ಮಾಡಲಿಕ್ಕೆ ಕೊಡುವುದಿಲ್ಲ ಮತ್ತು ಯಾವುದೇ ಅಧಿಕಾರಿ ಯಾವುದೇ ಅಂಥ ಹೀನ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರೆ ಅವರನ್ನು ಯಾವುದೇ ಕಾಲಕ್ಕೆ ಅವರಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಭರವಸೆಯನ್ನು ನೀಡಿದ ಮೇರೆಗೆ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮೀಟಿಂಗನ್ನು ಮುಕ್ತಾಯ ಮಾಡಿದ್ದೀವಿ. ಸರಿಗಾಗಲೇ ಡಿಲೀಟ್ ಮಾಡಿದ್ದಾರೆ ಮತ್ತು ಯಾವ ಪ್ರೊಸೀಜರನ್ನು ಅಳವಡಿಸಿಕೊಂಡು ಡಿಲೀಟ್ ಮಾಡಿದ್ದಾರೆ ಅಂತ ಲಿಖಿತ ರೂಪದೊಳಗೆ ಜಿಲ್ಲಾಡಳಿತಕ್ಕೆ ಸರ್ಕಾರ ವತಿಯಿಂದ ಡಿ ರಣದೀಪ್ ಸಾಹೇಬರು ಕೇಳ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಡಿಲೀಟ್ ಆಗಿದ್ದು ಕಾನೂನು ಬಾಹಿರ ಡಿಲೀಟ್ ಆಗಿದ್ದರೆ ಆ ಡಿಲೀಟ್ ಮಾಡಿದ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕಾನೂನು ಪ್ರಕಾರ ಅಪರಾಧಿಕ ಪ್ರಕರಣವನ್ನು ದಾಖಲು ಮಾಡಬೇಕಂತ ನಮ್ಮದು ಒತ್ತಾಯ ಇದೆ. ಈಗಾಗಲೇ ಬಿಜಾಪುರ ಮತ್ತು ನಾಗ್ತಾನ್ ಮತಕ್ಷೇತ್ರದ ವೋಟರ್ ಲಿಸ್ಟನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ, ಅದು ಅದೇ ದೃಢೀಕರಿಸಿದ ನಕಲ್. ಅದರಲ್ಲಿ ಸುಮಾರು 5,000-6,000 ಮತಗಳು ನಾಗ್ತಾನ್ದಲ್ಲಿ ಇದ್ದ ಒಂದೇ ವ್ಯಕ್ತಿಯಿಂದ ಡುಪ್ಲಿಕೇಟ್ ವೋಟ್ ಬಿಜಾಪುರ್ನಲ್ಲಿ ಸೇರ್ಪಡೆಯಾಗಿದೆ.
ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಕೇಳಿದೀವಿ. ಒಂದು ವೇಳೆ ಅವರು ನಾಕ್ಟಾನದಲ್ಲಿ ಮತ ಚಲಾವಣೆ ಮಾಡುವ ಇಚ್ಛೆ ಉಳ್ಳವರಿತ್ತಂದ್ರೆ ಅವ್ರದ್ದು ವಿಜಯಪುರ ನಗರದಿಂದ ಮತಗಟ್ಟೆ ಇದು ವೋಟರ್ ಲಿಸ್ಟ್ದಿಂದ ಅವ್ರದ್ದು ಹೆಸರನ್ನು ಕೈ ಬಿಡಬೇಕು. ಇಲ್ಲದಿದ್ದರೆ ಅವರು ನಾಕ್ಟಾನದಲ್ಲೇ ಅವರು ಮತ ಚಲಾವಣೆ ಮಾಡುವ ಹಕ್ಕನ್ನು ಹೊಂದುವ ಆಸಕ್ತಿ ಉಳ್ಳವರಿತ್ತಂದ್ರೆ ವಿಜಯಪುರ ಸಿಟಿದಿಂದ ಅವ್ರದ್ದು ಮತವನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡದೆ ಪಕ್ಷದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡಿದ್ವಿ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News.